ಎಲ್ರಿಗೂ ನಮಸ್ಕಾರ, ನಾನು ಸುನಿಲ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ಒಂದು ವರ್ಷ, ಒಂದೂವರೆ ವರ್ಷ ನಂತರ ಒಂದು ಅರ್ಲಿ ಮಾರ್ನಿಂಗ್ ಶೋ ಹೋಗಿದೆ 7 ಗಂಟೆಗೆ. ಕಾರಣ, ಮೂರುವರೆ ವರ್ಷದ ನಂತರ ಧ್ರುವ ಸರ್ಜಾ ಅವರು ಆ್ಯಕ್ಟ್ ಮಾಡಿರೋ ಪೊಗರು ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಇವತ್ತು ನಾನು ಈ ವಿಡಿಯೋದಲ್ಲಿ ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಪೊಗರು ಒಂದು ಪಕ್ಕಾ ಮಾಸ್ ಮಸಾಲಾ ಆ್ಯಕ್ಷನ್ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಧ್ರುವ ಸರ್ಜಾ ಅಂತ ಹೇಳಿದ್ಮೇಲೆ ಅವ್ರ ಸಿನಿಮಾದಲ್ಲಿ ಉದ್ದುದ್ದ ಡೈಲಾಗ್ಸ್ ಇರುತ್ತೆ, ಲವ್ ಸೆಂಟಿಮೆಂಟ್ ಇರುತ್ತೆ, ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ, ಜೊತೆಗೆ ಭರ್ಜರಿ ಆ್ಯಕ್ಷನ್ ಸೀನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಸಿನಿಮಾಗೆ ಹೋದರೆ ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಎಂಟರ್ಟೈನ್ಮೆಂಟ್ ನಿಮಗೆ ಈ ಸಿನಿಮಾದಲ್ಲಿ ಸಿಗುತ್ತೆ. ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಹೇಳೋದಾದರೆ, ಒಂದು ಹುಡುಗ ತನ್ನ ಅಪ್ಪನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡಾಗ ಮತ್ತೆ ಅವ್ರ ತಾಯಿ ಇವನು ಬೆಳವಣಿಗೆಗೋಸ್ಕರ ಕಾರಣಾಂತರಗಳಿಂದ ಇವನಿಂದ ದೂರ ಹೋದಾಗ ಆ ಹುಡುಗ ತನ್ನ ತಾಯಿ ಮತ್ತು ಅವರ ಪ್ರೀತಿ ಪಡ್ಕೊಳ್ಳೋಕ್ಕೆ ಏನೆಲ್ಲ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡಿದ್ರೆ, ಇದು ಧ್ರುವ ಸರ್ಜಾ ಅವರ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ಬೋದು. ಧ್ರುವ ಸರ್ಜಾ ಹ್ಯಾಸ್ ಲಿಟ್ರಲಿ ಲೀವ್ಡ್ ದ ಕ್ಯಾರೆಕ್ಟರ್ ಆಫ್ ಶಿವ. ಧ್ರುವ ಸರ್ಜಾ ಅವರು ಪ್ರತಿಯೊಂದು ಸೀನಲ್ಲೂ ಸಖತ್ತಾಗಿ ಸ್ಕೋರ್ ಮಾಡಿದ್ದಾರೆ. ಬೀಟ್ ಎ ಪೇಜ್ ಲಾಂಗ್ ಡೈಲಾಗ್, ಬೀಟ್ ಎ ಮ್ಯಾಸಿವ್ ಆ್ಯಕ್ಷನ್ ಸೀಕ್ವೆನ್ಸ್, ಬೀಟ್ ಎ ಲವ್ ಸೆಂಟಿಮೆಂಟ್ ಸೀನ್, ಬೀಟ್ ಎ ಮದರ್ ಸೆಂಟಿಮೆಂಟ್ ಸೀನ್, ಪ್ರತಿಯೊಂದು ಸೀನಲ್ಲೂ ಪ್ರತಿಯೊಂದು ಫ್ರೇಮ್ ಧ್ರುವ ಸರ್ಜಾ ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಎಂಟ್ರಿ ಸೀನು ಮಲ್ಲಗಂಬದ ಮೇಲೆ ಅವ್ರದ್ದೊಂದು ಸ್ಟಂಟ್ಸ್ ಇದೆ, ಅವರ ಇಂಟ್ರೊಡಕ್ಷನ್ ಸೀನ್ ಸಖತ್ತಾಗಿದೆ. ಅವರು ಆ ಸೀನ್ಗೋಸ್ಕರ ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತ ನನಗೆ ಅದನ್ನು ನೆನೆಸ್ಕೊಂಡ್ರೆ ಆ್ಯಡ್ಸ್ ಆಫ್ ಅಂತ ಹೇಳಬೇಕು ಅಂತ ಅನಿಸುತ್ತೆ. ಧ್ರುವ ಅವರು ಈ ಸಿನಿಮಾಗೋಸ್ಕರ ಒಂದ್ಸಲ 40 ಕೆಜಿ ತೂಕ ಇಳಿಸಿದ್ದಾರೆ, ಮತ್ತೊಂದ್ಸಲ 50 ಕೆಜಿ ತೂಕ ಹೆಚ್ಚಿಸ್ಕೊಂಡಿದ್ದಾರೆ. ಅವ್ರ ಡೆಡಿಕೇಶನ್ಗೆ ಒಂದು ಹ್ಯಾಟ್ಸ್ ಆಫ್. ಅವರಿಗೆ ಈ ಸಿನಿಮಾದಲ್ಲಿ 2 ಶೇಡ್ ಇದೆ. ಒಂದು ಸ್ಕೂಲ್ ಹುಡುಗನ ಪಾತ್ರ, ಒಂದು 15-16 ವರ್ಷದ ಹುಡುಗನ ಪಾತ್ರ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಇನ್ನೊಂದು ಪೊಗರು ಖರಾಬು ಮತ್ತು ಸಾಂಗ್ಗಳಲ್ಲಿ ನೋಡಿರುವಂಥ ಶಿವನ್ ಕ್ಯಾರೆಕ್ಟರ್, ಅದರಲ್ಲೂ ಅಷ್ಟೇ ತೂಕ ಹೆಚ್ಚಿಸ್ಕೊಂಡು ಒಂದು ಮಾನ್ಸ್ಟರ್ ಥರ ಕಾಣಿಸ್ತಾರೆ. ಧ್ರುವ ಸರ್ಜಾ ಅವರು ಬೇಕು ಅಂತ ಹೇಳಿದಿದ್ರೆ ಆ ಚಿಕ್ಕ ಹುಡುಗನ ಪಾತ್ರನ ಬೇರೆ ಆರ್ಟಿಸ್ಟ್ ಕೈಲಿ ಮಾಡಿಸ್ಬೋದು. ಅದೊಂದು 15-20 ಮಿನಿಟ್ಸ್ ಅಷ್ಟೇ ಬರೋದು ಇಡೀ ಸಿನಿಮಾದಲ್ಲಿ. ಬಟ್ ಧ್ರುವ ಸರ್ಜಾ ಚಾಲೆಂಜಿಂಗ್ ಆಗಿ ತೊಗೊಂಡು ತೂಕ ಇಳಿಸಿ ಅದಕ್ಕೆ ಅಂತ ಒಂದಷ್ಟು 3 ತಿಂಗಳು ಟೈಮ್ ಕೊಟ್ಟು ತುಂಬ ಡೆಡಿಕೇಟೆಡಾಗಿ ಈ ಸಿನಿಮಾ ಮಾಡಿದ್ದಾರೆ. ಸಿನಿಮಾದಲ್ಲೂ ಅದು ಎದ್ದು ಕಾಣುತ್ತೆ ಅವ್ರ ಪರಿಶ್ರಮ ಏನು ಅಂತ. ನನಗೆ ಬಂದ ತಕ್ಷಣ ಧ್ರುವ ಸರ್ಜಾ ನಾವು ಅವ್ರ ಹಳೆ ವೀಡಿಯೋಸ್ಗಳು ನೋಡ್ದಂಗೆ ಅನಿಸ್ತು. ಭಾಳ ಸಖದಾಗಿ ಕಾಣಿಸ್ತಾರೆ ಧ್ರುವ ಸರ್ಜಾ ಆ ಚಿಕ್ಕ ಹುಡುಗನ ಪಾತ್ರದಲ್ಲಿ. ಇನ್ನು ರಶ್ಮಿಕಾ ಅವ್ರು ಮುದ್ದಾಗಿ ಕಾಣಿಸ್ತಾರೆ, ಅವ್ರು ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ರವಿಶಂಕರ್, ಪವಿತ್ರ, ಲೋಕೇಶ್, ಚಿಕ್ಕಣ್ಣ, ಸಂಪತ್ ರಾಜ್, ಹೀಗೆ ಸಾಕಷ್ಟು ಕಲಾವಿದರಿದ್ದಾರೆ. ಎಲ್ಲರೂ ಅವ್ರವ್ರ ಕೆಲಸ ನೀಟಾಗಿ ಮಾಡಿದ್ದಾರೆ. ಮಯೂರಿ ಅವರಿಗೆ ಒಂದು ಚಿಕ್ಕ ಪಾತ್ರ ಸಿಕ್ಕಿದೆ, ಬಟ್ ಭಾಳ ಇಂಪಾರ್ಟೆಂಟ್ ಪಾತ್ರ, ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಡಾಲಿ ಧನಂಜಯ್ ಅವರು ಸ್ಟೈಲಿಶ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡೋದಾದ್ರೆ, ಈ ಸಿನಿಮಾದಲ್ಲಿ 3 ಜನ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ವಿಜಯ್ ಮಿಲ್ಟನ್ ಅವರು ಒಂದು ಮೇಜರ್ ಪೋರ್ಷನ್ ಶೂಟ್ ಮಾಡಿದ್ದಾರೆ. ಇನ್ನು ಆ ಚಿಕ್ಕ ಹುಡುಗನ ಪೋರ್ಷನ್ನ ಶೂಟ್ ಮಾಡಿರೋರು ಸತ್ಯ ಹೆಗಡೆ ಅವರು, ಮತ್ತು 2 ಸಾಂಗ್ಗಳನ್ನ ಶೂಟ್ ಮಾಡಿರೋರು ಶೇಖರ್ ಚಂದ್ರ ಅವರು. 3 ಜನ ಅವರು ಏನು ಅವ್ರ ಕೆಲಸ ಇದೆ ಅದನ್ನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು BGM ಬಗ್ಗೆ ಮಾತಾಡಿದ್ರೆ, BGM ಫಸ್ಟ್ ಹಾಫಲ್ಲಿ ಓಕೆ ಅಂತ ಅನಿಸ್ತು, ತುಂಬ ಕಡೆ ಓವರ್ಲ್ಯಾಪ್ ಮಾಡುತ್ತೆ ಡೈಲಾಗ್ಸ್ಗಳನ್ನ. ಇನ್ನು ಸೆಕೆಂಡ್ ಹಾಫಲ್ಲಿ ಸಖತ್ತಾಗಿದೆ BGM, ಅದರಲ್ಲೂ ಸೆಂಟಿಮೆಂಟ್ ಸೀನ್ಗಳಲ್ಲಂತೂ ಹರಿಕೃಷ್ಣ ಅವರು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಸ್ ಬಗ್ಗೆ ಮಾತಾಡೋದಾದರೆ, ಈ ಸಿನಿಮಾದಲ್ಲಿ ಒಂದು 3-4 ಫೈಟ್ಗಳಿದ್ದಾವೆ. 3-4 ಫೈಟ್ಗಳು ಕೂಡ ಅದ್ಧೂರಿಯಾಗಿ ಮಾಡಿದ್ದಾರೆ. ಇನ್ನು ಆ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಯಾರು ಕಂಪೋಸ್ ಮಾಡಿದ್ರೋ ಗೊತ್ತಿಲ್ಲ, ಚಿಂದಿ ಚಿತ್ರಾನ್ನ. ಚಂದನ್ ಶೆಟ್ಟಿ ಅವರು ಸ್ಕೋರ್ ಮಾಡಿರೋ 3 ಹಾಡುಗಳಲ್ಲಿ 2 ಹಾಡುಗಳು ನನಗೆ ಇಷ್ಟ ಆಯಿತು. ಆ 2 ಹಾಡುಗಳ ಕೊರಿಯೋಗ್ರಫಿ ಕೂಡ ತುಂಬ ಚೆನ್ನಾಗಿ, ಅಷ್ಟೇ ನೀಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮುರಳಿ ಮಾಸ್ಟರ್ ಅವರು. ಈ ಸಿನಿಮಾದ ಮತ್ತೊಂದು ಮೇಜರ್ ಹೈಲೈಟ್ ಅಂತ ಹೇಳಿದ್ರೆ ಸಿನಿಮಾದ ಡೈಲಾಗ್ಸು. ಪ್ರಶಾಂತ್ ರಾಜಪ್ಪ ಅವರು ತುಂಬ ಒಳ್ಳೊಳ್ಳೆ ಡೈಲಾಗ್ಸ್ ಬಿಡಿದ್ದಾರೆ. ಧ್ರುವ ಸರ್ಜಾ ಅಂತ ಹೇಳಿದ್ಮೇಲೆ ಅವ್ರ ಸಿನಿಮಾದಲ್ಲಿ ಡೈಲಾಗ್ಗಳಿಗೆ ಸಖತ್ ವೇಟೇಜ್ ಇರುತ್ತೆ, ಅವ್ರ ಫ್ಯಾನ್ಸ್ ಸಖತ್ ಇಷ್ಟಪಡ್ತಾರೆ ಧ್ರುವ ಸರ್ಜಾ ಅವ್ರ ಡೈಲಾಗ್ಸು. ಸೊ ಪ್ರಶಾಂತ್ ರಾಜಪ್ಪ ಐ ಸ್ಕಿಲ್ಡ್ ಇಟ್. ಇನ್ನು ಡೈರೆಕ್ಷನ್ ಮತ್ತು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಿದ್ರೆ, ನಂದಕಿಶೋರ್ ಅವರು ಧ್ರುವ ಸರ್ಜಾನ ಇಟ್ಕೊಂಡು ಅವರ ಅಭಿಮಾನಿಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಭಾಳ ಒಂದು ಅದ್ಭುತವಾದ ಮಾಸ್ ಎಂಟರ್ಟೈನರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಸ್ಟ್ ಆಫ್ ತುಂಬ ಜೋವೆಲ್ ಆಗೋಗುತ್ತೆ ಧ್ರುವ ಸರ್ಜಾ ಅಭಿಮಾನಿಗಳಿಗೆ, ಮತ್ತು ಈ ಟೀನೇಜರ್ಸ್ಗೆ ಇಷ್ಟ ಆಗೋ ಸಾಕಷ್ಟು ಎಲಿಮೆಂಟ್ಸ್ ಫಸ್ಟ್ ಆಫಲ್ಲಿದೆ. ಇನ್ನು ಫಸ್ಟ್ ಆಫ್ ನನಗೆ ಇಂಟರ್ವಲ್ ಪಾಯಿಂಟ್ ಸಖತ್ ಇಷ್ಟ ಆಯಿತು. ಬಟ್ ಸಿನಿಮಾದಲ್ಲಿ ಮೇಜರ್ ಟರ್ನಿಂಗ್ ಪಾಯಿಂಟ್ಸ್ ಸಿಗೋದೆ ಸೆಕೆಂಡ್ ಆಫಲ್ಲಿ. ಅದರಲ್ಲೂ ಮಯೂರಿ ಮತ್ತು ಧ್ರುವ ಸರ್ಜಾ ಅವ್ರ ನಡುವಿನ ಒಂದು ಸೀಕ್ವೆನ್ಸ್ ಇದೆ, ಒಂದು 5-10 ಮಿನಿಟ್ ಸೀಕ್ವೆನ್ಸ್, ಅದು ಅದ್ಭುತವಾಗಿದೆ. ಇಟ್ ಈಸ್ ದ ಹೈಲೈಟ್ ಸೀನ್ ಆಫ್ ದಿಸ್ ಫಿಲ್ಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಖತ್ತಾಗಿ ಕನ್ಸ್ಯೂಮ್ ಮಾಡಿದ್ದಾರೆ ಡೈರೆಕ್ಟರ್ ಆ ಸೀನ್ನ. ಎವ್ರಿಥಿಂಗ್ ಈಸ್ ಸೋ ಪರ್ಫೆಕ್ಟ್ ಅಬೌಟ್ ದಟ್ ಸೀನ್, ಕಣ್ಣಲ್ಲಿ ನೀರು ಬರ್ಸುತ್ತೆ ಆ ಸೀನ್. ನಾನು ಆವಾಗಲೇ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಪೋರ್ಷನ್ ತುಂಬ ಚೆನ್ನಾಗಿದೆ.
ತಾಯಿ ಸೆಂಟಿಮೆಂಟ್ ವರ್ಕೌಟ್ ಆಗಿದೆ. ಧ್ರುವ ಸರ್ಜಾ ಅವರು ದೇವ್ರ ಗುಡಿ ಮುಂದೆ ನಿಂತ್ಕೊಂಡು ಮಾತಾಡೋ ಆ ಸೀನ್ ಇದೆಯಲ್ಲ, ಅದು ಸಖತ್ತಾಗಿದೆ. ಧ್ರುವ ಸರ್ಜಾ ಮತ್ತು ಚಿಕ್ಕಣ್ಣ ಅವ್ರ ನಡುವಿನ ಸೀನ್ಸ್ಗಳು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನಂಗೆ ಅನಿಸ್ತು. ಓವರಾಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಮಾಸ್ ಆಡಿಯನ್ಸ್ಗೆ ಹಬ್ಬ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಪೈಸಾ ವಸೂಲ್ ಎಂಟರ್ಟೈನರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಕೊಡೋ ಕಾಸ್ಗೆ ಟೋಟಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ. ಇದು ಈ ಸಿನಿಮಾದ ಬಗ್ಗೆ ನನ್ನ ಅಭಿಪ್ರಾಯ. ನೀವೇನಾದ್ರು ಈ ಸಿನಿಮಾ ನೋಡಿದರೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ನನ್ನ ರಿವ್ಯೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಫಾಲೋ ಮೀ ಆನ್ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.